ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಒಳ್ಳೆಯ ಪುಸ್ತಕ, ದ ಇಂಟರ್ನ್ಯಾಷನಲ್ ಬೆಸ್ಟ್ ಸೆಲ್ಲರ್ ಇದು ಇಕಿಗಾಯ್ ಅನ್ನೋ ಬುಕ್ ಇದೆ, ಇದ್ರ ಪರಿಚಯ ಮಾಡ್ಕೊಂಬರೋಣ. ಇದು ಏನಂತ ಹೇಳಿದ್ರೆ, ಈ ಬುಕ್ಕು ಏನಕ್ಕಪ್ಪ ಇಷ್ಟು ಫೇಮಸ್ ಆಗಿದೆ ಅಂದರೆ, ಜಪಾನಿಯರ ದೀರ್ಘ ಮತ್ತು ಸಂತಸಮಯ ಜೀವನದ ಗುಟ್ಟು ಏನು ಅನ್ನೋದನ್ನು ಈ ಬುಕ್ಕಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಈ ಬುಕ್ನಲ್ಲಿ ಕಂಡುಬರುವಂಥ ಪ್ರಮುಖವಾದಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ಇದು ನಮ್ಮ ಇಕಿಗಾಯ್. ಇಕಿಗಾಯ್ ಅಂದರೆ ಏನು? ನಮ್ಮ ವ್ಯಕ್ತಿ, ನಮ್ಮ ವೃತ್ತಿ, ನಮ್ಮ ಧ್ಯೇಯ, ನಮ್ಮ ಗೀಳು ಏನಿದೆ, ನಮ್ಮ ಉದ್ಯೋಗ ಏನಿದೆ, ನಾವು ಯಾವುದರಲ್ಲಿ ಖುಷಿ ಪಡ್ತಾ ಇದ್ದೀವಿ, ನಾವು ಏನನ್ನು ಪ್ರೀತಿಸ್ತಾ ಇದ್ದೀವಿ, ನಾವು ಏನಕ್ಕೋಸ್ಕರ ಇದೆಲ್ಲ ಮಾಡ್ತೀವಿ ಅನ್ನೋದನ್ನು ನಾವು ಕಂಡುಕೊಳ್ಳೋದೆ ನಮ್ಮ ಇಕಿಗಾಯ್ ಆಗಿರುತ್ತೆ ಅನ್ನೋದನ್ನು ಈ ಪುಸ್ತಕದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇದು ಬಹಳ ಮುಖ್ಯವಾಗಿ, ಇದ ಇಂಪಾರ್ಟೆನ್ಸ್ ಆಫ್ ಇಕಿಗಾಯ್ ಏನಪ್ಪ ಅಂತ ಹೇಳಿದ್ರೆ, ವಯಸ್ಸಾಗ್ತಾ ಇದ್ರೂ ಕೂಡ ಇದರಲ್ಲಿ ಯುವಕರಾಗಿ ಉಳಿತಕ್ಕಂಥ ಕಲೆ ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ದೀರ್ಘ ಮತ್ತು ಸಂತಸಮಯ ಜೀವನವನ್ನು ವೃದ್ಧಿಗೊಳಿಸ್ತಕ್ಕಂತಹ ಸಣ್ಣ ಸಣ್ಣ ವಿಷಯಗಳು ಯಾವುವು ಅನ್ನೋದನ್ನು ತಿಳಿಸಿದ್ದಾರೆ. ನಿಮ್ಮ ಉದ್ದೇಶ ಕಂಡುಕೊಂಡು ದೀರ್ಘ ಹಾಗೂ ಉತ್ತಮ ಜೀವನವನ್ನು ನಡೆಸುವುದು ಹೇಗೆ ಅನ್ನೋದನ್ನು ತಿಳಿಸಿದ್ದಾರೆ. ಹಾಗೆಯೇ ನೀವು ಮಾಡುವ ಎಲ್ಲದರಲ್ಲೂ ಕೂಡ ಹರಿವನ್ನು ಕಾಣಿರಿ ಅನ್ನೋದನ್ನು ತಿಳಿಸಿದ್ದಾರೆ. ಆಮೇಲೆ ಶತಾಯುಷಗಳಿಂದ ಕಲಿತಿರುವಂಥ ಪಾಠಗಳೇನು ಮತ್ತು ಪುಟಿದೇಳುವುದು ಹೇಗೆ ಅನ್ನೋದನ್ನು ಈ ಒಂದು ಬುಕ್ಕಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ಇದರಲ್ಲಿ ಕೇವಲ 5 ಪಾಯಿಂಟ್ಸ್ಗಳು ತುಂಬ ಇಂಪಾರ್ಟೆಂಟ್ ಇದೆ, ಅದನ್ನು ನಾನು ನಿಮಗೆ ಇವತ್ತು ಎಕ್ಸ್ಪ್ಲೇನ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದೇನಪ್ಪ, ನಾವು ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿದರೆ, ನಮ್ಮ ಒಂದು ಇಕಿಗಾಯ್ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿದರೆ, ನಾವು ಫಸ್ಟ್ ಸಣ್ಣದರಿಂದ ಪ್ರಾರಂಭ ಮಾಡಬೇಕು. ಹನಿ ಹನಿ ಗೂಡಿದ್ರೆ ಹಳ್ಳ ಎಂಬತಕ್ಕಂಥ ಮಾತೇನಿದೆ, ಅದೇ ರೀತಿ ಜೀವನದಲ್ಲಿ ಏನೇ ಸಾಧನೆ ಮಾಡೋಕ್ಕೆ ಹೊರಟ್ರೆ ಒಂದು ಸಣ್ಣ ಹೆಜ್ಜೆ ಇಡಬೇಕು. ಫಸ್ಟ್ ನೀವು ಒಂದು 100 ಮೆಟ್ಲು ಹತ್ತಬೇಕಂದ್ರೆ ಫಸ್ಟು ಮೊದಲನೇ ಮೆಟ್ಲೆ ಹತ್ತಬೇಕು. ನೀವು ಬರೀ ಆಲೋಚನೆಯಲ್ಲೇ ಮುಳ್ಕೊಂಡು ಕೂತಿದ್ರೆ ನಿಮ್ಮ ಮೆಟ್ಲು ಹತ್ತಕ್ಕಾಗಲ್ಲ. ಸೊ 20% ಆಫ್ ಚೇಂಜಸ್ ಬ್ರಿಂಗ್ಸ್ 80% ಆಫ್ ಇಂಪ್ಯಾಕ್ಟ್. ಹತ್ತಬೇಕು, ಸ್ಟಾರ್ಟ್ ಮಾಡಬೇಕು. ಸೊ ಇದು ಪಾಯಿಂಟ್ ನಂಬರ್ 1. ಆ್ಯಂಡ್ ಪಾಯಿಂಟ್ ನಂಬರ್ 2, ನಮ್ಮನ್ನು ನಾವು ಮುಕ್ತಗೊಳಿಸ್ಕೊಳ್ಳೋದು, ನಾವು ಯಾವುದಕ್ಕೂ ಬಾಂಡ್ ಆಗಿರಬಾರ್ದು. ಸೊ ನಾವು ನಮ್ಮನ್ನು ಫಸ್ಟು ಒಪ್ಕೋಬೇಕು, ಹಾಗೂ ಯಾವುದೇ ಗೊಂದಲಮಯ ಮುಕ್ತಗಳಿಂದ ನಮ್ಮನ್ನು ನಾವು ವಿಷಯಗಳಿಂದ ಮುಕ್ತಗೊಳಿಸ್ಕೋಬೇಕು. ಮತ್ತು ನಮ್ಮ ಜೀವನದಲ್ಲಿ ನಾವು ಎದುರಿಸುವ ಪ್ರಮುಖ ಮತ್ತು ಕಷ್ಟಕರ ಕಾರ್ಯಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ, ಯಾವುದೇ ವಿಷಯಕ್ಕೂ ನಾವು ಬಂಧಿಯಾಗಬಾರ್ದು ಅನ್ನೋದನ್ನು ಇಲ್ಲಿ ನಾವು 2ನೇ ಪಾಯಿಂಟಲ್ಲಿ ಅವರು ತಿಳಿಸ್ತಾರೆ. ಅಕ್ಸೆಪ್ಟ್ ದ ಥಿಂಗ್ಸ್ ಆ್ಯಸ್ ಇಟ್ ಈಸ್. ನಾವು ಏನಿದ್ದೀವಿ, ನಾವು ಯಾವ ಇದರಲ್ಲಿದ್ದೀವಿ ಅದನ್ನು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು ಮನಸ್ಪೂರ್ವಕವಾಗಿ. ಇದು ಪಾಯಿಂಟ್ ನಂಬರ್ 2. ಇನ್ನು ಪಾಯಿಂಟ್ ನಂಬರ್ 3, ಸಾಮರಸ್ಯ ಮತ್ತು ಸುಸ್ಥಿರತೆ. ವ್ಯಕ್ತಿ ತನಗೆ ಸಿಕ್ತಕ್ಕಂಥ ಸಣ್ಣ ಸಣ್ಣ ವಿಷಯಗಳನ್ನು ಕೂಡ ಸಂತೋಷ ಕಂಡುಕೊಂಡು, ಸಿಕ್ಕಿದ್ದಕ್ಕೆ ಸಂತೋಷ ಪಡೆದೇನೆ, ಏ ನನಗೆ ಇಷ್ಟ ಆಯಿತು, ನನಗಿನ್ನೂ ಇದ್ರೂ ಚೆನ್ನಾಗಿತ್ತು, ಸೊ ಈ ಥರದ ಮನೋಭಾವನೆಯಿಂದ ಹೊರಗೆ ಬಂದುಬಿಟ್ಟು ಸಣ್ಣ ಸಣ್ಣ ಖುಷಿಗಳನ್ನು ಕೂಡ ಅವನು ಅನುಭವಿಸ್ತಾ ಹೋಗಬೇಕು. ಆವಾಗ ನಮಗೆ ಒಂದು ಜೀವನದಲ್ಲಿ ಒಂದು ಸುಸ್ಥಿರತೆ ಬರ್ತದೆ ಅನ್ನುವಂಥದ್ದನ್ನು ಪಾಯಿಂಟ್ ನಂಬರ್ 3ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಆಮೇಲೆ ಸಣ್ಣ ಸಣ್ಣ ವಿಷಯಗಳಲ್ಲೂ ಕೂಡ ಸಂತೋಷವನ್ನು ಹುಡುಕೋದು. ನಾನು ನಮ್ಮ ಸುತ್ತಮುತ್ತನೇ ಅಕ್ಕಪಕ್ಕನೇ ಬಹಳಷ್ಟು ಸಂತೋಷವಾಗಿರ್ತಕ್ಕಂಥ ವಿಷಯಗಳು ಸಿಗುತ್ತೆ, ಅವುಗಳನ್ನೇ ನಾವು ಹುಡುಕಬೇಕು. ಉದಾಹರಣೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಈಗ ಸಂತೋಷಗಳನ್ನು ಹೆಂಗೆ ಹುಡುಕ್ತೀರಾ, ನೀವು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಾ ಅನ್ನೋಂಥದ್ದನ್ನು ನೋಡೋದಾದರೆ, ಈಗ ಎದುರುಗಡೆ ಒಬ್ಬ ವ್ಯಕ್ತಿ ಬರ್ತಾನೆ ಅಂದ್ಕೊಳ್ಳಿ, ಅವನು ಏನೋ ಒಂದು ವಿಷಯವನ್ನು ಹೇಳ್ತಾನೆ ಅಂತ ಹೇಳಿದಾಗ ಆ ವಿಷಯ ನಿಮಗೆ ಸಂದರ್ಭಕ್ಕೆ ನಿಮ್ಗೆ ಇರಿಟೇಟ್ ಮಾಡ್ಬೋದು. ಆದರೆ ನೀವು ಮನಸ್ಸಲ್ಲಿ ಅವನನ್ನು, ಓ ಇವ್ ನನ್ನ ಬ್ರದರ್ ಅಂತ ಅಂದ್ಕೊಂಡ್ರೆ ಅವನು ಹೇಳೋದೆಲ್ಲದೂ ಕೂಡ ನಿಮಗೆ ಖುಷಿ ಕೊಡುತ್ತೆ, ಅವನು ಹೇಳೋದೆಲ್ಲದೂ ಕೂಡ ನಿಮಗೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರೀತಿ ಯಾವುದೇ ಒಂದು ವಿಷಯವನ್ನು ಕೂಡ ನೀವು ಎದುರುಗಡೆ ಇರೋರ ಹತ್ರ ಒಂದು ಸೌಹಾರ್ದಯುತವಾಗಿ ಅದನ್ನು ನೀವು ನೋಡೋ ದೃಷ್ಟಿಕೋನದನ್ನು ಬದಲು ಮಾಡಿಕೊಂಡ್ರೆ ಖಂಡಿತವಾಗಲೂ ನೀವು ಪ್ರತಿಯೊಂದರಲ್ಲೂ ಕೂಡ ಸಂತೋಷವನ್ನು ಕಾಣ್ತೀರಿ ಅನ್ನೋದನ್ನು ಈ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡುತ್ತೆ. 5ನೇ ಪಾಯಿಂಟು ಆ್ಯಂಡ್ ಲಾಸ್ಟ್ ಪಾಯಿಂಟ್ ಏನಂದರೆ, ಬಿ ಇನ್ ಎ ಪ್ರೆಸೆಂಟ್. ಪ್ರೆಸೆಂಟಲ್ಲಿ ಬದುಕಬೇಕು, ಸುಮ್ಮನೆ ಇಲ್ಲದ ಕಥೆಗಳು ಓಡ್ಕೊಂಡು ನಾವು ಕಾಲ ಹರಣ ಮಾಡಬಾರ್ದು. ವರ್ತಮಾನದಲ್ಲಿ, ಕೆನ್ ಪ್ರಕಾರ ನೋಡಿ ಇಲ್ಲಿ ಹೇಳ್ತಾರೆ, ಕೆನ್ ಪ್ರಕಾರ ಮಕ್ಕಳು ವರ್ತಮಾನದಲ್ಲಿ ಬದುಕ್ತಾರೆ. ಏಕೆಂದರೆ ಅವರಿಗೆ ಹಿಂದಿನ ಅಥವಾ ಭವಿಷ್ಯದ ಬಗ್ಗೆ ಖಚಿತವಾದ ಕಲ್ಪನೆ ಇರೋದಿಲ್ಲ. ಆದ್ದರಿಂದ ಮಕ್ಕಳು ಯಾವಾಗಲೂ ಖುಷಿ ಖುಷಿಯಾಗಿರೋಕ್ಕೆ ಇಷ್ಟಪಡ್ತಾರೆ. ಸೊ ಹಾಗೆ ನಾವು ಕೂಡ ಯಾವಾಗಲೂ ಖುಷಿ ಖುಷಿಯಾಗಿರೋಕ್ಕೆ ಇಷ್ಟಪಡಬೇಕು. ಹಂಗಂದರೆ ಭಾಳ ಮುಖ್ಯವಾಗಿ 2 ಅಂಶಗಳನ್ನು ನಾವು ಗಮನಿಸಬೇಕು. ವಿಚಲಿತ ಮುಕ್ತ ವಾತಾವರಣದಲ್ಲಿರಬೇಕು, ಐ ಮೀನ್ ಕ್ರಿಯೇಟಿಂಗ್ ನಾನ್ ಡಿಸ್ಟ್ರಾಕ್ಟಿವ್ ಎನ್ವಿರಾನ್ಮೆಂಟ್. ಆ್ಯಂಡ್ 2ನೇದು, ಪ್ರತಿ ಕ್ಷಣದಲ್ಲಿ ನಾವು ಏನು ಮಾಡ್ತಿದ್ದೇವೆ ಎಂಬುದ್ರ ಮೇಲೆ ನಾವು ನಿಯಂತ್ರಣ ಇಟ್ಕೊಂಡಿರಬೇಕು.
ಸೊ ಈ ಅಂಶಗಳನ್ನು, ಈ ಐದು ಅಂಶಗಳನ್ನು ನಾವು ಫಾಲೋ ಮಾಡಿದರೆ ಖಂಡಿತವಾಗಲೂ ನಮ್ಮ ಜೀವನ ಸಂತುಲಿತವಾಗಿರುತ್ತೆ ಮತ್ತು ಸಂತೋಷದಾಯಕವಾಗಿರುತ್ತೆ ಮತ್ತು ನಮ್ಮ ಆಯಸ್ಸು ಕೂಡ ಹೆಚ್ಚಾಗುತ್ತೆ ಅನ್ನೋದನ್ನು ಈ ಬುಕ್ಕಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್, ಈ ಬುಕ್ಕು ಇಲ್ಲಿ ಹೇಳಿರುವಂಥ ಐದು ಅಂಶಗಳು ಮೋಸ್ಟ್ಲಿ ನಿಮ್ಮ ಜೀವನದಲ್ಲಿ ಎಲ್ಲ ಪ್ರತಿದಿನ ರುಟೀನ್ನಲ್ಲಿ ಬರುತ್ತೆ. ಸೊ ಅದನ್ನು ಕಂಟಿನ್ಯೂಸ್ ಫಾಲೋ ಮಾಡ್ಕೊಂಡು ಹೋದರೆ, ಅದಕ್ಕೆ ಒತ್ತು ಕೊಟ್ಕೊಂಡು ಹೋದರೆ ನಾವು ಕೂಡ ಆರಾಮಾಗಿ ಆರೋಗ್ಯಕರವಾದ ಜೀವನವನ್ನು ನಡೆಸ್ಬೋದು ಅನ್ನೋದನ್ನು ಇಕಿಗಾಯ್ ಬುಕ್ಕನ್ನಲ್ಲಿ ಹೇಳಿದ್ದಾರೆ. ಸೊ ದಟ್ಸ್ ಆಲ್ ಫ್ರೆಂಡ್ಸ್, ಥ್ಯಾಂಕ್ ಯು.